नमस्कार वीक्षकरे, बागिल इल्लद शौचालय कंपौंड इल्लद बाडिगे कट्टडदल्लि नडेयता इरुवंत हास्टेल्गळु उप्पु तरकारि इल्लदे नीरे सांबार आगिरुवंत ऊट रोगगळ ताणवागुत्तिरुव हास्टेल हास्टेल विद्यार्थिगळ गोळु केळुववरु यारु इदु ई दिनद प्राइम स्टोरी। नानु गुरुराज देसाई। ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಓಬಿಸಿ ಅಲ್ಪಸಂಖ್ಯಾತ ಆಶ್ರಮ ಶಾಲೆಗಳು ಸೇರಿ ಒಟ್ಟು 5000 ಕ್ಕೂ ಹೆಚ್ಚು ಹಾಸ್ಟೆಲ್ ಗಳಿದ್ದಾವೆ। ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡುತ್ತಾ ಇದ್ದಾರೆ। ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ಗುಣಮಟ್ಟದ ಊಟದ ಕೊರತೆಯಿಂದ ವಿದ್ಯಾರ್ಥಿಗಳು ದಿನನಿತ್ಯ ಪರದಾಡುವಂತ ಪರಿಸ್ಥಿತಿ ಹಾಸ್ಟೆಲ್ ಗಳಲ್ಲಿ ನಿರ್ಮಾಣ ಆಗಿದೆ। समाज कल्याण इलाके व्याप्तियल्ली मेट्रिक पूर्व हॉस्टल संख्य 1237 इल्ली 91454 विद्यार्थिगळु अध्ययनवन्न नडेसुत्ता इद्दारे। मेट्रिक नंतर हॉस्टल संख्य 635 इद्दु 70143 विद्यार्थिगळु अध्ययनवन्न नडेसुत्ता इद्दारे। ओट्टु 1872 हॉस्टल 850 हॉस्टल गळिगे स्वंत कट्टड इल्ल। इन्नु हिंदुळिद वर्गगळ इलाकेय हॉस्टल चित्रणवन्न नोडोदाद्रे मेट्रिक पूर्वद हॉस्टल संख्य 1282 ಇದೆ। ಅದರಲ್ಲಿ 69068 ಜನ ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನವನ್ನ ಮಾಡುತ್ತಾ ಇದ್ದಾರೆ। ಮೆಟ್ರಿಕ್ ನಂತರದ ಹಾಸ್ಟೆಲ್ ಗಳ ಸಂಖ್ಯೆ 1156 ಇದ್ದು ಅಲ್ಲಿ 158768 ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡುತ್ತಾ ಇದ್ದಾರೆ। ಒಟ್ಟು 2438 ಹಾಸ್ಟೆಲ್ ಗಳಿದ್ದು ಅದರಲ್ಲಿ 1031 ಹಾಸ್ಟೆಲ್ ಗಳಿಗೆ ಸ್ವಂತ ಕಟ್ಟಡ ಇಲ್ಲ। ಅಂದರೆ ಅರ್ಧದಷ್ಟು ಹಾಸ್ಟೆಲ್ ಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯತಾ ಇದ್ದವೆ। ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ 1 ಲಕ್ಷ ರೂಪಾಯಿ ಹಣವನ್ನ ನೀಡಿ ಅಲ್ಲಿ ಬಾಡಿಗೆಯನ್ನ ನೀಡಲಾಗ್ತಾ ಇದೆ। ಬಹಳಷ್ಟು ಹಾಸ್ಟೆಲ್ ಗಳು 16 ವರ್ಷದಿಂದ ಒಂದೇ ಜಾಗದಲ್ಲಿ ಬಾಡಿಗೆಯನ್ನ ಪಡೆದು ಹಾಸ್ಟೆಲ್ ಗಳನ್ನು ನಡೆಸುತ್ತಾ ಇದ್ದವೆ। ಇವಕ್ಕೆ ಖರ್ಚು ಮಾಡುವಂತ ಹಣದಲ್ಲಿ ಒಂದು ಸರ್ಕಾರಿ ಜಾಗವನ್ನ ಖರೀದಿ ಮಾಡಿ ಅಲ್ಲಿ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇತ್ತು। ಬಹುಶಃ ಈ ಹಾಸ್ಟೆಲ್ ಬಾಡಿಗೆಯಲ್ಲಿ ಸರ್ಕಾರಕ್ಕೆ ಕಮಿಷನ್ ಹೋದಂತೆ ಕಾಣಿಸ್ತಾ ಇದೆ। ಹಾಗಾಗಿ ಅವರು ಬಾಡಿಗೆ ಮುಕ್ತ ಹಾಸ್ಟೆಲ್ ಗಳ ನಿರ್ಮಾಣಕ್ಕೆ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇಲ್ಲ। ಇನ್ನು ಹಾಸ್ಟೆಲ್ ಗಳಲ್ಲಿ ವಾರ್ಡನ್ ಗಳ ಕೊರತೆ ದೊಡ್ಡ ಪ್ರಮಾಣದಲ್ಲಿ ಎದ್ದು ಕಾಣಿಸ್ತಾ ಇದೆ। ಒಬ್ಬ ವಾರ್ಡನ್ 2ರಿಂದ 3 ಹಾಸ್ಟೆಲ್ ಗಳನ್ನು ನೋಡಿಕೊಳ್ಳುವಂತ ಸ್ಥಿತಿ ರಾಜ್ಯದೊಳಗಡೆ ಇದೆ। ಹಾಗಾಗಿ ಊಟ ಮತ್ತು ತಿಂಡಿಯ ಸಮಯದಲ್ಲಿ ಒಂದೇ ವಸತಿ ನಿಲಯದಲ್ಲಿ ಇರೋದಕ್ಕೆ ಕಷ್ಟ ಆಗ್ತಾ ಇದೆ। ಹಾಗಾಗಿ ಅನೇಕ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂತದ್ದನ್ನ ನಾವು ರಾಜ್ಯದಲ್ಲಿ ನೋಡಬಹುದಾಗಿದೆ। ಇನ್ನು ಇಲಾಖೆಯ ನಿಯಮದ ಪ್ರಕಾರ ಒಂದು ರೂಮಿನಲ್ಲಿ 5ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇರಬಾರದು ಎನ್ನುವಂತದ್ದು ನಿಯಮ ಇದೆ। ಆದರೆ ಕೊಠಡಿಯ ಕೊರತೆಯಿಂದಾಗಿ ಒಂದು ರೂಮಿನಲ್ಲಿ 10ರಿಂದ 15 ವಿದ್ಯಾರ್ಥಿಗಳು ವಾಸಿಸುವಂತ ಸ್ಥಿತಿ ರಾಜ್ಯದ ಹಾಸ್ಟೆಲ್ ಗಳಲ್ಲಿ ನಿರ್ಮಾಣ ಆಗ್ತಾ ಇದೆ। ಮಲಗೋದಕ್ಕೆ ಜಾಗ ಇಲ್ಲದ ಪರಿಣಾಮ ವಿದ್ಯಾರ್ಥಿಗಳು ಹಾಸ್ಟೆಲ್ ನ ಆವರಣದ ಮೇಲೆ ಅಥವಾ ಬಹಡಿಯ ಮೇಲೆ ಅವರು ದಿನನಿತ್ಯ ಮಲಗಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ। ಮಳೆ ಚಳಿ ಹೆಚ್ಚಾದರೂ ಕೂಡ ಒಂದೇ ಕೊಠಡಿಯಲ್ಲಿ ಅವರು ಕುರಿ ಹಿಂಡಿನಂತೆ ಮಲಗಬೇಕಾದಂತ ಸ್ಥಿತಿ ರಾಜ್ಯದ ಹಾಸ್ಟೆಲ್ ಗಳಲ್ಲಿ ಇದೆ। ಬೆಳಗ್ಗೆ ಎದ್ದರೆ ಸಾಕು ಶೌಚಾಲಯ ಮತ್ತು ಸ್ಥಾನದ ಮನೆಯ ಮುಂದೆ ಕ್ಯೂ ನಿಲ್ಲುವಂತ ಸ್ಥಿತಿ ವಿದ್ಯಾರ್ಥಿಗಳಾಗಿದೆ। ಕಣ್ಣು ತುಂಬಾ ನಿದ್ರೆ ಇಲ್ಲದೆ ಹೊಟ್ಟೆ ತುಂಬಾ ಊಟ ಇಲ್ಲದೆ ನೆಮ್ಮದಿಯಿಂದ ಓದೋದಕ್ಕೆ ಹಾಸ್ಟೆಲ್ ಗಳಲ್ಲಿ ಕಷ್ಟ ಆಗ್ತಾ ಇದೆ ಅನ್ನುವಂತದ್ದು ವಿದ್ಯಾರ್ಥಿಗಳ ಆರೋಪ ಆಗಿದೆ। ಹಾಸ್ಟೆಲ್ ಅಲ್ಲಿ 4 ಜನ ಇರೋ ಜಾಗದಲ್ಲಿ 10 ಜನನ ತುಂಬುತ್ತಿದ್ದಾರೆ। ಹಾಸ್ಟೆಲ್ ಸಂಖ್ಯೆ ತುಂಬಾ ಕಡಿಮೆ ಇದೆ ಮತ್ತೆ ಏನು ಈಗ ವಿದ್ಯಾರ್ಥಿಗಳ ದಾಖಲಾತಿ ಆಗ್ತಿದೆ। ಆ ವಿದ್ಯಾರ್ಥಿಗಳ ದಾಖಲಾತಿಗೆ ಅನುಗುಣವಾಗಿ ಹಾಸ್ಟೆಲ್ ಗಳನ್ನ ಹಲವಾರು ಹಾಸ್ಟೆಲ್ ಗಳನ್ನ ಓಪನ್ ಮಾಡಬೇಕು ಅಂತ ಹೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ। ಯಾಕಂದ್ರೆ
ಹಾಸ್ಟೆಲ್ ಸಂಖ್ಯೆಗಳು ತುಂಬ ಕಡಿಮೆ ಆಗಿದೆ, ಅದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸಿಗಬೇಕು. 4,000 ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ 2,000 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗೋ ಥರ ಆಗಿದೆ. ಅದರಿಂದ ಮಿಕ್ಕಿದ 2,000 ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ, ಎಲ್ರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಹಲವಾರು ಹಾಸ್ಟೆಲ್ಗಳನ್ನ ಓಪನ್ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ಕೋತೀವಿ. ಇನ್ನು ಹಾಸ್ಟೆಲ್ನ ಊಟದ ವಿಚಾರಕ್ಕೆ ಬರೋದಾದರೆ, ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಿಗೆ ಸರ್ಕಾರ ಒಂದು ತಿಂಗಳಿಗೆ 1,650 ರೂಪಾಯಿಯನ್ನು ನೀಡಿದರೆ, ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ 1,750 ರೂಪಾಯಿಯನ್ನು ನೀಡ್ತಾ ಇದೆ. ಅಂದರೆ ದಿನವೊಂದಕ್ಕೆ 55-57 ರೂಪಾಯಿ ಮಾತ್ರ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ಇಷ್ಟು ಹಣದಲ್ಲಿ ಗುಣಮಟ್ಟದ ಊಟವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಬೇಳೆ ತರಕಾರಿ ಇಲ್ಲದೇ ಇರುವಂತಹ ಸಾಂಬಾರು, ಕಸ ಕಡ್ಡಿಯಿಂದ ಕೂಡಿರ್ತಕ್ಕಂತಹ ಮುಗ್ಗು ನಾರ್ತಾ ಇರುವಂತಹ ಅಕ್ಕಿ, ಉಪ್ಪು ಹಾಕಿದರೆ, ಉಪ್ಪಿಟ್ಟು ಸಕ್ಕರೆ ಹಾಕಿದರೆ ಕೇಸರಿ ಬಾತ್ ಎನ್ನುವಂತಹ ಸ್ಥಿತಿ ವಿದ್ಯಾರ್ಥಿಗಳದ್ದಾಗಿದೆ. ಇವತ್ತಿನ ದಿನ ನಮ್ಮ ಖಾಸಗೀಕರಣ ಹಾಸ್ಟೆಲ್ ವ್ಯವಸ್ಥೆಗಳು ಜಾಸ್ತಿ ಆಗಿವೆ. ಗೌರ್ಮೆಂಟ್ ಹಾಸ್ಟೆಲ್ಗಳು ಕಡಿಮೆ ಇರೋದ್ರಿಂದ ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ಗೌರ್ಮೆಂಟ್ ಹಾಸ್ಟೆಲ್ಗಳ ಖಾಸಗೀಕರಣ ಹಾಸ್ಟೆಲ್ಗಳು ಬಿಟ್ಟು ಗೌರ್ಮೆಂಟ್ ಹಾಸ್ಟೆಲ್ಗಳನ್ನ ನಮ್ಮ ಸ್ವಂತದಾಗಿ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ಮತ್ತು ಒಂದು ತಿಂಗಳಿಗೆ ಒಬ್ಬ ವಿದ್ಯಾರ್ಥಿಗೆ 1,758 ರೂಪಾಯಿನ ಊಟಕ್ಕೆ ಕೊಡ್ತಾ ಇದ್ದಾರೆ. ಅದು ಒಂದು ದಿನಕ್ಕೆ ಡಿವೈಡ್ ಮಾಡಿದಾಗ 58 ರೂಪಾಯಿ ಆಗ್ತದೆ. ಅದು 58 ರೂಪಾಯಿದಲ್ಲಿ ಒಂದಿನಕ್ಕೆ ಮೂರು ಹೊತ್ತು ಊಟ ಸಿಗಲಿಕ್ಕೆ ಆಗಲಿಕ್ಕಿಲ್ಲ. ಅದೇ ಕಾರಣದಿಂದಾಗಿ ನಿಮ್ಮಲ್ಲಿ ಏನು ಕೇಳ್ಕೊತಾ, ಖೈದಿಗಳಿಗಾದರೆ 120 ರೂಪಾಯಿ ಒಂದು ದಿವಸ ಊಟ ಕೊಡ್ತಾ ಇದ್ದೀರಾ. ನಾವು ಈ ದೇಶದ ವಿದ್ಯಾರ್ಥಿಗಳು, ನಮ್ಮ ಏಳಿಗೆಗಾಗಿ ಅದೇ ರೀತಿಯಾಗಿ ನಮಗೂ 120 ರೂಪಾಯಿ ಊಟಕ್ಕೆ ಕೊಡಬೇಕಾದ್ರೆ ನಿಮ್ಮಂತೆ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಪ್ರತಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಗ್ರಂಥಾಲಯಗಳನ್ನು ತೆರೆಯಬೇಕು ಎನ್ನುವಂತಹ ನಿಯಮ ಇದೆ. ಆದರೆ ರಾಜ್ಯದ ಬಹುತೇಕ ಹಾಸ್ಟೆಲ್ಗಳಲ್ಲಿ ಗ್ರಂಥಾಲಯ ಸಿಗೋದೇ ಇಲ್ಲ. ಇದು ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಹಾಸ್ಟೆಲ್ಗಳು ಅಂತೇಳಿದರೆ ಶೈಕ್ಷಣಿಕ ತಾಣಗಳಾಗಿರಬೇಕಾಗಿತ್ತು. ಆದರೆ ಆ ತಾಣಗಳ ಬದಲಾಗಿ ದನದ ದೊಡ್ಡಿ ಆಗ್ತಾ ಇರುವಂಥದ್ದು ದುಃಖದ ವಿಚಾರ ಆಗಿದೆ. ಹಾಸ್ಟೆಲ್ಗಳು ಹೇಗಿವೆ ಅನ್ನೋದಕ್ಕೆ ಯಾರೂ ಕೂಡ ಸರ್ವೆಯನ್ನು ಮಾಡಬೇಕಾಗಿಲ್ಲ. ಒಂದು ಸಾರಿ ಹಾಸ್ಟೆಲ್ಗೆ ಭೇಟಿ ನೀಡಿದರೆ ಸಾಕು, ಸಮಸ್ಯೆ ಎಲ್ಲವನ್ನೂ ಕೂಡ ಹೇಳಿಬಿಡ್ತವೆ ಅಂತೇಳಿ SFI ಆರೋಪವನ್ನು ಮಾಡಿದೆ. ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ಹಾಸ್ಟೆಲ್ಗಳು ನಡೀತಾ ಇದ್ದಾವೆ. ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ, ಮುರಾರ್ಜಿ ದೇಸಾಯಿ, ಅಂಬೇಡ್ಕರ್ ವಸತಿ ನಿಲಯಗಳಿರತಕ್ಕಂಥ ಬಹುತೇಕ ವಸತಿ ಶಾಲೆಗಳು ಖಾಸಗಿ ಕಟ್ಟಡಗಳಿರೋದ್ರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಪೂರಕವಾಗಿ ವಾತಾವರಣ ನಿರ್ಮಾಣ ಆಗ್ತಿಲ್ಲ. ಹಿಂದೆ ಹಲವಾರು ಸಾರಿ SFI ಸಂಘಟನೆ ಹೋರಾಟ ಮಾಡಿ ರಾಜ್ಯದ ಗಮನ ಸೆಳೆದಿದೆ. ಸುಮಾರು ವರ್ಷಗಳಿಂದ ಸಹ ಹಾಸ್ಟೆಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಡಬೇಕು. ಅವರಿಗೆ ಮುಖ್ಯವಾಗಿ ಇವತ್ತೇನು ನಗರ ಪ್ರದೇಶದಲ್ಲಿರ್ತಕ್ಕಂಥ ವಸತಿ ಶಾಲೆಗಳಿರ್ಬೋದು ಹಾಗೂ ವಸತಿ ನಿಲಯಗಳೇನಿದ್ದಾವೆ, ಆ ನಿಲಯಗಳಿಗೆ ಸ್ವಂತ ಕಟ್ಟಡ ಬೇಕಂತೇಳಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದೇವೆ. ಈ ಹಿಂದೆ ಹಲವಾರು ಸಾರಿ ಸಚಿವರ ಗಮನಕ್ಕೂ ಕೂಡ ಈ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೂ ಸಹ ಸರ್ಕಾರಗಳು ಕೇವಲ ಪತ್ರಿಕೆಗಳಿಗೆ ಹೇಳಿಕೆಗೆ ಸೀಮಿತವಾಗಿ ಅಧಿಕಾರಿಗಳು ಹೋರಾಟ ನಡೆದಂಥ ಸಂದರ್ಭದಲ್ಲಿ ಮಾತ್ರ ಇವತ್ತು ವಿದ್ಯಾರ್ಥಿ ಸಮುದಾಯವನ್ನು ಆ ಹೋರಾಟದಿಂದ ಹಿಂದೆ ಸರಿಸ್ತಕ್ಕಂಥ ಕೆಲಸ ಮಾಡೋಕ್ಕಾಗಿಯೇ ಭರವಸೆ ಕೊಡ್ತಕ್ಕಂಥ ಕೆಲಸಗಳು ನಡೆದಿದ್ದಾವೆ. ಇಲ್ಲಿವರೆಗಾದರೂ ಸಹ ಗುಣಮಟ್ಟದ ಆಹಾರ ಕೊಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅಷ್ಟೇ ಅಲ್ಲ, ಇವತ್ತು ಯಾಕೆ ಹಾಸ್ಟೆಲ್ಗಳಿಗೆ ಗುಣಮಟ್ಟದ ಆಹಾರ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಸ್ಪಷ್ಟವಾದ ಉದಾಹರಣೆ ಕೊಡೋಕ್ಕೆ ಬಯಸ್ತೇನೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಏನು ಹಾಸ್ಟೆಲ್ಗಳು ನಡೀತಿದ್ದಾವೆ, ಆ ಹಾಸ್ಟೆಲ್ಗಳಲ್ಲಿ ಸುಮಾರು 4,611 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ನಿಲಯ ಮೇಲ್ವಿಚಾರಕರು, ಕಿರಿಯ ನಿಲಯ ಮೇಲ್ವಿಚಾರಕರು ಮತ್ತು ಡಿ ಗ್ರೂಪ್ ಸಿಬ್ಬಂದಿಗಳಿರ್ಬೋದು, ಸಿ ಗ್ರೂಪ್ ಸಿಬ್ಬಂದಿಗಳಿರ್ಬೋದು. ಇವತ್ತು ಒಂದೇ ಇಲಾಖೆಯಲ್ಲಿ ಇಷ್ಟೊಂದು ಹುದ್ದೆಗಳು ಖಾಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಬಹುತೇಕ ಹಾಸ್ಟೆಲ್ಗಳಿದ್ದಾವೆ, ಈ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅತಿ ಹೆಚ್ಚು ಇರೋದ್ರಿಂದ ಕನಿಷ್ಠ ಒಂದು ಕಾಲೇಜು ವಸತಿ ನಿಲಯಕ್ಕೆ 2 ವಾರ್ಡ್ಗಳು ಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಸಹ ಸರ್ಕಾರ ನೇಮಕಾತಿಗೆ ಅಸ್ತು ಅನ್ನೋದರ ಬದಲು ಇವತ್ತು ನೇಮಕಾತಿಯನ್ನು ವಿಳಂಬ ಮಾಡೋದರ ಮೂಲಕ, ಇವತ್ತು ನೇಮಕಾತಿಯಿಂದ ವಿದ್ಯಾರ್ಥಿ ಸಮುದಾಯವನ್ನು ದೂರ ತರತಕ್ಕಂಥ ಕೆಲಸ ಮಾಡೋದರ ಮೂಲಕ ಇವತ್ತು ಗುಣಮಟ್ಟದ ಆಹಾರ ಇವತ್ತು ಅಥವಾ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡುವಲ್ಲಿ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿದೆ. ಕೊಪ್ಪಳ ಜಿಲ್ಲೆಯ ಕನಗಿರಿ ವಿಧಾನಸಭಾ ಕ್ಷೇತ್ರ ಏನು SC ಮೀಸಲು ವಿಧಾನಸಭಾ ಕ್ಷೇತ್ರ ಇದೆ. ಆ SC ಮೀಸಲು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ನವಲಿ ತಾಂಡದ ಒಂದು ಆಶ್ರಮ ಸ್ಕೂಲ್ ಇದೆ. ಆ 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳು ಓದ್ತಕ್ಕಂಥ ಆಶ್ರಮ ಶಾಲೆಯಲ್ಲಿ ಇವತ್ತು 125 ಬಾಲಕ ಬಾಲಕಿಯರಿಗೆ 2 ಶೌಚಾಲಯ ಇದ್ದಾವೆ. ಇವತ್ತು 11 ವರ್ಷದವರೆಗಿರ್ತಕ್ಕಂಥ ಏನು ಮಕ್ಕಳು ಶಿಕ್ಷಣ ಪಡಿತಿದ್ದಾರೆ, ಅಂಥ ಮಕ್ಕಳಿಗೆ ಕೇವಲ 2 ಶೌಚಾಲಯ ಇತ್ತಪ್ಪ ಅಂದರೆ ಎಂಥ ಸ್ಥಿತಿಯಲ್ಲಿ ಇವತ್ತು ಆಶ್ರಮ ಶಾಲೆಗಳಿರ್ಬೋದು, ಹಾಸ್ಟೆಲ್ಗಳನ್ನು ಸರ್ಕಾರ ನಡೆಸ್ತದೆ ಅಂತೇಳಿ ನಾವು ಕೇಳಬೇಕಾಗಿದೆ.
ಇವತ್ತು ಪ್ರತಿಯೊಂದು ಹಾಸ್ಟೆಲಲ್ಲಿ ಇವತ್ತು ಒಂದು ಗ್ರಂಥಾಲಯ ಇರಬೇಕು. ಒಂದು ಗ್ರಂಥಾಲಯ ಇತ್ತಪ್ಪ ಅಂದರೆ ಆ ಗ್ರಂಥಾಲಯದಲ್ಲಿ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಕೊಡೋಕೆ ಸಾಧ್ಯತೆ ಆಗುತ್ತೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಕಾಗೇನೆ ಇವತ್ತೇನು ವಿವಿಧ ಇಲಾಖೆಯಲ್ಲಿ ಇರ್ತಕ್ಕಂಥ ಅನುದಾನ ಏನಿದೆ ಆ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಬೇಕು. ಒಂದೇಳೆ ಬಳಕೆ ಆಗಲಿಲ್ಲ ಅಂತಪ್ಪ ಅಂದರೆ ಅಂಥ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸರ್ಕಾರಿ ನಿಯಮಗಳ ಪ್ರಕಾರ ಸೇವೆಯಿಂದ ವಜೆ ಮಾಡೋದಾಯ್ತು ಅಥವಾ ಅಮಾನತು ಮಾಡ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು. ಇವೆಲ್ಲವನ್ನೂ ಕೂಡ ಮಾಡಲಾರ್ದೇ ಕೇವಲ ಕಣ್ಣರಿಸುವ ತಂತ್ರವನ್ನು ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಹಾಗೂ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇವೆ. ಈಗಲಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಲಭ್ಯ ಕೊಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಹಾಸ್ಟೆಲ್ಗಳ ಇಷ್ಟೆಲ್ಲ ಹೀನಾಯ ಸ್ಥಿತಿಗೆ ಕಾರಣ ಆಗಿರುವಂಥದ್ದು ಟೆಂಡರ್ ಸಿಸ್ಟಮ್. ಈ ಟೆಂಡರ್ ಸಿಸ್ಟಮ್ ಎನ್ನುವಂಥದ್ದು ಇಡೀ ಹಾಸ್ಟೆಲ್ ವ್ಯವಸ್ಥೆಯನ್ನೇ ನಾಶ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳನ್ನು ಕಟ್ಟಿಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅನೇಕ ಹಾಸ್ಟೆಲ್ಗಳಲ್ಲಿ ಅಕ್ರಮ ಟೆಂಡರ್ ನಡೀತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾವ ರೀತಿ ಅಂತೇಳಿದರೆ, ಅಕಸ್ಮಾತ್ ಒಂದು ಹಾಸ್ಟೆಲ್ನಲ್ಲಿ ಏನಾದರೂ ಒಂದು ವಿದ್ಯುತ್ ಲೈಟ್ ಹಾಳಾದರೆ ಅದನ್ನು ತರೋದಕ್ಕೆ ಟೆಂಡರ್ ಆಗುವವರೆಗೂ ಕೂಡ ಕಾಯಬೇಕಾದಂತಹ ಸ್ಥಿತಿ ವಿದ್ಯಾರ್ಥಿಗಳದ್ದಾಗಿದೆ. ಇಲ್ಲ ಅಂತೇಳಿದರೆ ವಾರ್ಡನ್ ಕೈಯಿಂದ ತಂದು ಹಾಕಬೇಕು. ಹೀಗೆ ಹಾಸ್ಟೆಲ್ಗಳು ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಹೊದ್ದು ಮಲಗಿವೆ ಅಂತೇಳಿ ಹಾಸ್ಟೆಲ್ ನೌಕರರ ಸಂಘಟನೆಯ ಜಂಟಿ ಕಾರ್ಯದರ್ಶಿಯಾಗಿರುವಂತಹ ಹನುಮೇಗೌಡ ಅವರು ಆರೋಪವನ್ನು ಮಾಡಿದ್ದಾರೆ. ಹಾಸ್ಟೆಲ್ಗಳಲ್ಲಿ ವಾಸ ಮಾಡುವಂಥ ಮಕ್ಕಳು, ಬಡವ್ರ ಮಕ್ಕಳಿದ್ದಾರೆ, ಕೂಲಿಕಾರ ಮಕ್ಕಳಿದ್ದಾರೆ, ತುಂಬ ಶೋಷಣೆಗೆ ಒಳಗಾದಂಥ ಮಕ್ಕಳು ಇವತ್ತು ಹಾಸ್ಟೆಲ್ಗಳಲ್ಲಿ ಉಳಿಲಿಕ್ಕೆ ಬಯಸ್ತಾರೆ. ಮನೆ ಕಡೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಅವರು ವಸತಿ ಶಾಲೆಗಳಲ್ಲಿ ಉಳಿದು ವಿದ್ಯಾಭ್ಯಾಸವನ್ನು ಕಲಿಬೇಕು ಅಂದೇ ಒಂದು ದೃಷ್ಟಿಯಿಂದ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೊರಾರ್ಜಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಆದರೆ ಇವತ್ತಿನ ದಿನ ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿದ್ಯಾರ್ಥಿಗಳು ಕೊಡುವಂಥ ಊಟದ ವಿಷಯದಲ್ಲಿ ಟೆಂಡರ್ನ ಕರೀತಾರೆ. ಆ ಟೆಂಡರ್ದಾರರು ಗುತ್ತಿಗೆದಾರರು ಕಳಪೆ ಊಟವನ್ನು ಸಪ್ಲೈ ಮಾಡ್ತಾರೆ. ಅದೇ ರೀತಿ ಮಕ್ಕಳು ಉಪಯೋಗಿಸುವಂಥ ನೋಟ್ಬುಕ್ಸ್ ಇರ್ಬೋದು, ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಬ್ಯಾಗ್ ಇರ್ಬೋದು, ಶೂ ಇರ್ಬೋದು, ಮತ್ತು ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಎಲ್ಲವೂ ಕೂಡ ಇವತ್ತು ಟೆಂಡರ್ದಾರರ ಮೂಲಕನೇ ಖರೀದಿ ಮಾಡಿ ಟೆಂಡರ್ದಾರ ಸಪ್ಲೈ ಮಾಡುವಂಥ ಸಂದರ್ಭ ಬಂದಿದೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಹಾಸ್ಟೆಲ್ಗಳಿಗೆ ಸಪ್ಲೈ ಮಾಡುವಂಥ ಟೆಂಡರ್ದಾರರು ಅವಧಿಗೆ ಮುಂಚಿತವಾಗಿ ಕೊಡದೇ ಎಲ್ಲವೂ ಮುಗಿದ ನಂತರ, ಅವಧಿ ಮುಗಿದ ನಂತರ ಕೊಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗಾಗಿ ಇವತ್ತು ವಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ವಸತಿ ಶಾಲೆಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಮೂಲಭೂತ ಸೌಕರ್ಯಗಳು ಸಿಗದೆ ತುಂಬ ವಂಚಿತರಾಗಿ ಇವತ್ತು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲ ಹೊರಗುತ್ತಿಗೆ ನೌಕರ ಸಂಘ ಇದನ್ನು ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಲ್ಲ ಅಂತಂದರೆ ನಾವು ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ. ಒಟ್ಟಾರೆ ಅಧ್ಯಯನ ಕೇಂದ್ರಗಳಾಗಿರಬೇಕಾಗಿದ್ದಂತಹ ಹಾಸ್ಟೆಲ್ಗಳು ರೋಗಗ್ರಸ್ತ ತಾಣಗಳಾಗ್ತಾ ಇದ್ದಾವೆ. ಯಾರು ಇದಕ್ಕೆ ಹೊಣೆಗಾರರು? ಕೂಡಲೇ ರಾಜ್ಯ ಸರ್ಕಾರ ಹಾಸ್ಟೆಲ್ಗಳಿಗೆ ಮೂಲ ಸೌಲಭ್ಯವನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಬಹುಮುಖ್ಯವಾಗಿ ಗುಣಮಟ್ಟದ ಆಹಾರವನ್ನು ನೀಡೋದಕ್ಕೆ ಮುಂದಾಗಬೇಕಾಗಿದೆ. ಇಲ್ಲವಾದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಅವರ ಆರೋಗ್ಯದ ಮೇಲಾಗುವಂತಹ ಸಮಸ್ಯೆಗಳಿಗೆ ತಾನೇ ಜವಾಬ್ದಾರಿ ಎನ್ನುವಂಥದ್ದನ್ನು ಸರ್ಕಾರ ಮರೆಯಬಾರದು. ಮುಂದಿನ ಪ್ರೈಮ್ ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.